ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು, ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೇ. ಬಟ್ ಇದು ತಗೋಬೋದು ನೀವು. ಹೌದಾ ಸರ್? ಹಾಂ ಕರೆಕ್ಟ್. ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್. ಹೌದು, ಅದು ಮಕ್ಕಳಿಗೆ, ದೊಡ್ಡವ್ರಿಗಲ್ಲ. ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಒಂದು ಸರ್. ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಇಟ್ಟಿದ್ದೀರ? ಹಳೆ ಸೀಕ್ರೆಟ್ಸ್ ಎಲ್ಲ. ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು, ಕವಿರಾಜ್ ಅವರು. ಅವ್ರಿಗೋಸ್ಕರ ಒಂದು ಜೋರು ಚಪ್ಪಾಳೆ. ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ, ಅದರಲ್ಲಿ ಅರ್ಥ ಇರಬೇಕು, ಆ ಜಾನಪದ ಶೈಲಿ ಇರಬೇಕು. ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನ್ ಫೇವ್ರೇಟ್ ಅಂದ್ರೆ, ನನ್ನ ಫೇವ್ರೇಟ್ ಲೈನು, ಜಾತ್ರೆಗೆ ಹೋಗ್ಬೇಡ ನೀನು, ತೇರನ್ನು ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು. ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ, ಮನೇಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಂದು. ಪೇಮೆಂಟ್ ಇಲ್ಲ ಮನೆ, ಮನೇಲಿ ಪೇಮೆಂಟ್ ಇಲ್ಲ, ಅದಕ್ಕೆ ಹೋಗಲಲ್ಲ ಅಂತೆ. ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್, ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು. ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು, ಚೆಲ್ಲಾಟಿಂದ ನೀವು ಹುಡುಗಾಟ ಅಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು. ಆ ಥರ ಒಬ್ಬ ಅಂದರೆ ಒಂದು ಸಿಚುಯೇಷನ್ಗೆ ಯಾವ ಥರ ಬರಿಬೇಕು, ಅದು ಹೇಗಿರಬೇಕು, ಬರೆಯೋದು ಮಾತ್ರ ಅಲ್ಲ, ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು, ಎಲ್ಲರೂ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ, ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ. ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ. ಈ ಸಾಂಗ್ಗೆ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಕವಿಗಳು.